ಪ್ರತಿ ವರ್ಷ ಚೇಂಜ್ ಆಗುತ್ತಾನೆ ಇರ್ತೀವಿ. ಹೊಸ ವರ್ಷ ಬರ್ತೈತಿ, ಹಳೆ ವರ್ಷ ಬರ್ತೈತಿ. ಸ್ಟ್ಯಾಂಡ್ ಅಪ್. ಹಾಯ್, ನನ್ನ ವಿಶಾಲ್ ಕೊಟ್ಟೂರೆ. ಈ ಕಂಟೆಂಟ್ ನಿಮಗೆ ಇಷ್ಟ ಆಗೈತೆ ಇಲ್ಲೋ ಗೊತ್ತಿಲ್ಲ. ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ಕಮೆಂಟ್ ಸೆಕ್ಷನ್ ಇರ್ತೈತಿ, ಕಮೆಂಟ್ ಮಾಡ್ರಿ. ಪ್ರತಿ ವರ್ಷ ಚೇಂಜ್ ಆಗುತ್ತಾನೆ ಇರ್ತೈತಿ. ಹೊಸ ವರ್ಷ ಬರ್ತೈತಿ, ಹಳೆ ವರ್ಷ ಮುಗಿದೋಕೈತಿ. ಅದೇ ಹಳೆ ವರ್ಷ ಒಳಗೆ ಏನೇನಾಯ್ತು ಅನ್ನೋದೊಂದು ರಿಕವರ್ ಮಾಡೋಣಂತೆ. ನನ್ನ ಜೀವನದಾಗ 2022 ಏನು ಅನ್ನೋದು ಹೇಳ್ತೀನಿ. 2022 ಜನವರಿ ತಿಂಗಳ ಇದು ಒಂಥರ ನನ್ನ ಲೈಫ್ದಾಗ ಲಕ್ಕಿ ಅನ್ಕೋಬೋದು. ಯಾಕಂದ್ರೆ December 24 ಅನಿಸ್ತಿತ್ತು ಮೋಸ್ಟ್ಲಿ. ಅವಾಗ ಬಡವರಾಸ್ಕಲ್ ಫಿಲಮ್ ರಿಲೀಸ್ ಆಗಿತ್ತು. ಬಡವರಾಸ್ಕಲ್ ಫಿಲಮ್ ರಿಲೀಸ್ ಆಗಿತ್ತು. ಅದರ ರಿಲೀಸ್ ಸಕ್ಸಸ್ಸಿಗಾಗಿ ಡಾಲಿ ಧನಂಜಯ ಸರ್ ಇಡೀ ಕರ್ನಾಟಕದಾದ್ಯಂತ ಭೇಟಿ ಕೊಡಕತ್ತಿದ್ರು. ಅವಾಗ January 2 ಕಾಣಿಸುತ್ತೆ ರಾತ್ರಿ ಡಾಲಿ ಧನಂಜಯ ಸರ್ ಒಂದು ಪೋಸ್ಟ್ ಹಾಕಿದ್ರು ಇನ್ಸ್ಟಾಗ್ರಾಮ್ದಾಗ. ನಾವು ಊಟಕ್ಕೆ ಕುಂತಿದ್ದೆ, ನೋಡಿದೆ. ಧಾರವಾಡಕ್ಕೆ ಬರತ್ತಾರ ಅಂತ ಗೊತ್ತಾಯ್ತು. ಅದಕ್ಕೆ ಬಡ ಬಡ 3 ಕಾಲೇಜ್ಗೆ ಹೋದ್ರೆ ಹೋಗ್ಲಿ ಅಂತೇಳಿ ಶ್ರೀನಿವಾಸ್ ಟಾಕೀಸ್ ಕಡೆ ಬರ್ತೇನೆ ಅಂತಿದ್ದಿದ್ರೆ ಅಲ್ಲೇ ಹೋದೆ. ಹೋಗಿ ಫುಲ್ ಕ್ರೌಡ್ ಇತ್ತು. ಕ್ರೌಡ್ದಾಗ ನೋಡ್ಬೋದು ಅಲ್ಲಿ ಕ್ಲಿಪ್ ಹಾಕೈತೆ ಅನ್ಬೇಕಾರೆ ಫುಲ್ ಕ್ರೌಡ್ ಇತ್ತು. ಕ್ರೌಡ್ದಾಗ ನಮ್ಗೇನು ಇವ್ರ ಗುರ್ತಿಡಿತಾರೋ ಇಲ್ಲೋ ಅಂತೇಳಿ ಗೊತ್ತಾಗಿ ಹಂಗೆ ದೂರಿಂದ ನೋಡಿ ಖುಷಿ ಪಟ್ಟು ಬರಾಕತ್ತಿದ್ದೆ. ನಾ ಹೋಗಬೇಕಾದ್ರೆ ಬ್ಯಾಗ್ನಾಗ ಒಂದು ಪೆನ್ನ ಒಂದು ನೋಟ್ಬುಕ್ ಇಟ್ಕೊಂಡು ಹೋಗೋಂಗೆ ಹೋಗಿದ್ದೆ. ಇರೋಂಗಿರ್ಲಿ ಏನ್ರೆ ಜಲ್ದಿ ಮುಗಿದ್ರೆ ಮತ್ತೆ ಕಾಲೇಜ್ಗೆ ಹೋಗಕ್ ಬರ್ತೈತಂತೀವಿ. ಹೊಂಟಿದ್ದೆ ಸರ್ ಎಲ್ಲ ಅಲ್ಲಿ ಫಂಕ್ಷನ್ ಗಿಂಕ್ಷನ್ ಎಲ್ಲ ಮುಗಿಸ್ಕೊಂಡು ಹೊಂಟಿದ್ರು. ಏನೋ ಅನ್ನಿಸ್ತು ಯಾರೋ ಥಿಯೇಟರ್ನಾಗ ಏನೋ ಏನೋ ಬರ್ಸ್ಕೊಳಕ್ ಬಂದ್ರು. ನನಗೆ ಅನ್ನಿಸ್ತು ನನ್ನ ಕಡೆನೂ ಬುಕ್ ಐತಿ ಕೊಟ್ರಾತಂತೀವಿ. ಅಷ್ಟು ಮಂದಿಯೊಳಗೆ ಯಾರು ಕೊಡ್ಲಿಲ್ಲ ರೀ. ನಾವು ಕೂಡ ಬುಕ್ ಕೊಟ್ಟೆ, ಒಂದು ಆಟೋಗ್ರಾಫ್ ಹಾಕ್ಕೊಟ್ರು. ಇಲ್ಲಿ ತೋರ್ಸಾಕತ್ತೆ ನಿಮಗೆ ಸೈಡ್. ಹಾಂ, ಈಗಾದ್ರೆ ನನ್ನ ಕಡೆ ಇಟ್ಕೊಂಡು ನಾನು ಜನವರಿ ತಿಂಗಳದಾಗ ಇದಿಷ್ಟ ಅಂತೆ. ಫೆಬ್ರವರಿ ಒಳಗೆ ನಾನು ಡ್ರಾಮಾ ಕ್ಲಾಸಿಗೆ ಹೋಗಿದ್ದೆ. ಡ್ರಾಮಾ ಕ್ಲಾಸಿಗೆ ಹೋಗ್ಬೇಕಾದ್ರೆ ನಮ್ಮ ಸರ್ ಒಂದು ಹೊಸ ನಾಟಕ ಪ್ರೊಡಕ್ಷನ್ ಮಾಡತ್ತಿದ್ರೆ ಅಂದಗಾಂಧಾರ ಅಂತೇಳಿ. ಅದ್ರೊಳಗೆ ನನಗೂ ಒಂದೇನೋ ಸಣ್ಣ ಪಾತ್ರ ಕೊಟ್ಟಿದ್ರೆ. ಆ ಫೆಬ್ರವರಿ ತಿಂಗಳ ಪೂರ ಕಾಲೇಜ್ ಮುಗಿಸೋದೆ, ಆಮೇಲೆ ನೆಕ್ಸ್ಟ್ ಕ್ಲಾಸಿಗೆ ಹೋಗೋದೆ, ಪ್ರಾಕ್ಟೀಸ್ ಮಾಡೋದೆ, ಬರೋದೆ. ಲಾಸ್ಟಿಗೆ ಫೆಬ್ರವರಿ ಎಂಡಿಗೆ ನಾಟಕ ಶೋ ಆಯ್ತು. ಶೋ ಆಗಿ ನಾಟಕನ ಸಕ್ಸಸ್ ಆಯ್ತು. ಫೆಬ್ರವರಿ ತಿಂಗಳ ಮುಗೀತು. ಆಮೇಲೆ ಮಾರ್ಚ್, ಮಾರ್ಚ್ ಒಳಗೆ ನಾವು 2nd PUC ಇದ್ವಿ 2022. ಮಾರ್ಚ್ ಒಳಗೆ ಪ್ರಿಪ್ರೇಟರಿ ಎಕ್ಸಾಮ್ ಇದ್ವು. ಮತ್ತು ಹೋಳಿ ಹುಣ್ಣಿ, ಗಣಮಕ್ಕಳ ಹಬ್ಬ ಅಂದ್ರೆ ಹೋಳಿ ಹುಣ್ಣಿ. ಹೋಳಿ ಹುಣ್ಣಿ ಮಾಡ್ಕೊಂತ ಏನೇನೋ ಅಲ್ಲಾಟ್ ಇಲ್ಲಾಟ್ ಓದ್ಕೊಂತ ಒಂದು ಸ್ವಲ್ಪ ಏನೇನ ಮಾಡಿ ಪ್ರಿಪ್ರೇಟರಿ ಎಕ್ಸಾಮ್ ಪಾಸ್ ಆದ್ವಿ ಅಷ್ಟು. ಆಮೇಲೆ ಮಾರ್ಚ್ ತಿಂಗಳ ಬಂತು ನೋಡ್ರಿ ನಮ್ಮ ಜೀವನದ ಒಂದು ಘಟ್ಟ. ಮಾರ್ಚ್ದಾಗ 28 ಎನ್ಯುವಲ್ ಎಕ್ಸಾಮ್ ಹೆದರಿಬಿಟ್ಟಿದ್ದೆ ರೀ. 10th ಒಳಗೇನೋ ಏನೇನೋ ಮಾಡಿ ಪಾಸ್ ಆಗಿ ಬಂದು ಇಲ್ಲೇ 2nd PUC ಸ್ಟ್ರಿಕ್ಟ್ ಹಂಗೆ ಹಿಂಗೆ ಏನೇನೋ ಎದುರಿಸಿದ್ರೆ ಆದರೂ ಏನೇನೋ ಮಾಡಿ ಒಟ್ಟು ಪಾಸ್ ಆದ್ರಿ. ಎಕ್ಸಾಮ್ ಬರೆದ್ರಿ. ಎಕ್ಸಾಮ್ ಬರೆದ 28 ಸ್ಟಾರ್ಟ್ ಆಗಿದ್ವು. 14 ಮುಗಿದ್ವು ಎಕ್ಸಾಮ್ ಮರನೇ ತಿಂಗಳ. ಅದೇ ಪೂರ ತಿಂಗಳ ಎಕ್ಸಾಮ್ ಖುಷಿದಾಗ ಒಂದು ಸ್ವಲ್ಪ ಎಂಜಾಯ್ ಮಾಡಿದ್ವಿ. ಆಮೇಲೆ ಜೂನ್ದಾಗ ರಿಸಲ್ಟ್ ಬಂತು. ಏನೋ ಒಂದು ಪೇಪರ್ ಎಲ್ಲ 2 ಪೇಪರ್ ವಾಕೌಂಟ್ ಮಾಡಿದ್ದೆ. ದೇವ್ರ ಪುಣ್ಯಲಿಂದ 68% 68 ಆತಿಂದ ಆಮೇಲೆ ಹಂಗೆ ಸ್ವಲ್ಪ ಎಂಜಾಯ್ ಮಾಡ್ಕೊತ ಹಂಗೆ ಮನಿಯೊಂದು ಕಟ್ಟಾತಿದ್ವಿ ರೀ ಮ್ಯಾಲಿಂದೆ. ಅದ್ರ ಸ್ವಲ್ಪ ಕೆಲಸ ಇದ್ವ, ಅದನ್ನ ಕೆಲಸ ಮಾಡ್ಕೊತ ಹಂಗೆ ಸ್ವಲ್ಪ ಎಂಜಾಯ್ ಮಾಡ್ಕೊತ ಹೊಂಟಿದ್ವಿ. ಕಾಲೇಜ್ ಅಡ್ಮಿಷನ್ ಮಾಡಿಸ್ಬೇಕಾಗಿತ್ತು ಡಿಗ್ರಿ BA. ಆಮೇಲೆ ನೆಕ್ಸ್ಟ್ ತಿಂಗಳ ಜುಲೈದಾಗ ಕಾಲೇಜ್ ಅಡ್ಮಿಷನ್ ಆತು. ಹಂಗೆ ಮನೆಯದು ಕೆಲಸ ಇದ್ದು ಸ್ವಲ್ಪ ಮನೆ ಕೆಲಸ ಮಾಡ್ಕೊತ ಎಲ್ಲಿ ಹೊರಗೆ ಅಡ್ಡಾಡಲಿಲ್ಲ. ಮನ್ಯಾಗೂ ಎಲ್ಲಿ ಕಳಿಸ್ತಿಲ್ಲ, ಮನೆ ಕೆಲಸ ಐತಿ, ಫೈನಾನ್ಸಿಯಲಿ ಸ್ವಲ್ಪ ಪ್ರಾಬ್ಲಮ್ ಐತೆ ಅಂತೇಳಿ. ಅದ್ರ ಸಂಬಂಧ ಅದಾದಮೇಲೆ ಆಗಸ್ಟ್ದಾಗ ಮನೆ ಓಪನಿಂಗ್ ಇತ್ತು 8 ಅದನ್ನು ಒಂದು ಕ್ಲಿಪ್ ತೋರಿಸ್ಬೇಕಾರ ಮನೆ ಓಪನಿಂಗ್ ಆಗಿದ್ದೆ. ನಮ್ಮ ಮನೆಯೊಳಗೆ ಭಾಳ ದಿನ ಆಗಿತ್ತು ಫಂಕ್ಷನ್ ಆಗಲಾರ್ದ. ಅದೊಂದೇನೋ ಸ್ವಲ್ಪ ದೊಡ್ಡ ಪ್ರಮಾಣದಾಗ ಮಾಡಿದ್ವಿ ಮನ್ಯಾಗ ಓಪನಿಂಗ್ ಅಂತೇಳಿ. ಅದಾಯ್ತು. ಇನ್ನು ಸೆಪ್ಟೆಂಬರ್ ನಮ್ಮ ಫೇವ್ರೇಟ್ ಹಬ್ಬ ಅಂತ ಹೇಳ್ಬೋದು ಗಣಪತಿ ಹಬ್ಬ. ಸೆಪ್ಟೆಂಬರ್ 8 ನಮ್ಗೆ ಗೊತ್ತಿಲ್ಲ, ಭಾಳ ಮಾಡಿ 7 ಏನೋ ಇರ್ಬೋದೇನೋ ಅನಿಸ್ತೈತಿ.
ತಪ್ಪಿದ್ರ ಒಂದು ಸ್ವಲ್ಪ ನೋಡಿರಪ್ಪ ಎಷ್ಟನೇ ತಾರೀಕು ಅಂತ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿರಿ. ನಾನು ಮರ್ತೇನೆ. ನಮ್ಮ ಮನ್ಯಾಗ 11 ದಿವಸ ಗಣಪತಿ ಹಬ್ಬ, 11 ದಿವಸ ಮಸ್ತ್ ಆತ. ಓನ್ಯಾಗಿಂದ 5 ದಿವಸ ಗಣಪತಿ ಇಟ್ಟ ಓನ್ಯಾಗ ಮಸ್ತ್ ಮಷ್ಕಿರಿ ಮಾಡಿದ್ವಿ. ಆಮೇಲೆ ಮನ್ಯಾಗಿಂದ 11 ದಿವಸದ ಗಣಪತಿ, 11 ದಿವಸ ಮನ್ಯಾಗ ಹಬ್ಬ ಹಬ್ಬ ಅವನು ಮರಬ್ಬರಿ ಅಡುಗೆ ಮಾಡಿರ್ತಾರೆ ಗಣಪತಿ ಗಡಿಯಾಗ ಅಂತೇಳಿ ಮಸ್ತ್ ಅಷ್ಟು ತಿಂದು ಇದ್ದದೇ ಇಲ್ಲ. ಆಮೇಲೆ ಅಕ್ಟೋಬರ್ದಾಗ ಕಾಲೇಜ್ ಚಾಲೂ ಅದ ರೀ, ಡಿಗ್ರಿ ಕಾಲೇಜ್. 6 ತಿಂಗಳು ಮನ್ಯಾಗಿದ್ವಿ, ಮನ್ಯಾಗ ಬಯಾಕತ್ರ ಮನ್ಯಾಗಿದ್ದು ಏನು ಮಾಡ್ತೀವಿ ಅಂತೇಳಿ. ಕಾಲೇಜ್ ಚಾಲೂ ಅದು ಕಾಲೇಜ್ ಹೋಗಾತ್ವಿ. ಕಾಲೇಜ್ದಾಗ ನಮ್ಗೆ ಒಂದು ಸ್ವಲ್ಪ ಇರಿಟೇಟ್ ಆದಂಗೆ ಅನಿಸಾಕತ್ರಿ, ಯಾರು ಪರಿಚಯ ಆಗಿಲ್ಲ ಏನಿಲ್ಲ ಹಂಗ. ಒಟ್ಟು ಅಕ್ಟೋಬರ್ ತಿಂಗಳು ಕಳೆದ್ವಿ. ನವಂಬರ್ದಾಗ ಬಂತು ನಾನು ಹುಟ್ಟಿದಪ್ಪ 21ನೇ ತಾರೀಕು. ಬರ್ತರೆ ಏನೋ ವರ್ಷ ಆಗುವಂಗ ಆಗೋದ್ರಿ. ನವಂಬರ್ದಾಗ ಏನಿಲ್ಲ, ಕಾಲೇಜ್ ಹೋಗೋದು ಬರೋದು, ಕಾಲೇಜ್ ಹೋಗೋದು ಬರೋದು. ಅಕ್ಟೋಬರ್ದಾಗ ಕಾಲೇಜ್ ಸ್ಟಾರ್ಟ್ ಆಗೈತಿ, ನವಂಬರ್ದಾಗ ಫಸ್ಟ್ ಇಂಟರ್ನಲ್ ಐತಿ, ಅದು ಮುಗಿಸಿದೆ. ಆಮೇಲೆ ಬರ್ತರೆ ಅದು ಬರ್ತರೆ ಮುಗಿತು, ನವಂಬರ್ ಮುಗಿತು. ಇನ್ನು ಡಿಸೆಂಬರ್, ಡಿಸೆಂಬರ್ ಏನನ್ನು ಹೇಳ್ಬೋದು ನನಗಂತೂ ಗೊತ್ತಾಗತ್ತಿಲ್ಲ. ಯಾಕಂದ್ರೆ ಕಾಲೇಜ್ಗೆ ಹೋಗೋದು ಮನೆಗೆ ಬರೋದು, ಕಾಲೇಜ್ಗೆ ಹೋಗೋದು ಮನೆಗೆ ಬರೋದು, ಇದಾಗಿ ಏನು ಅಂಥ ದೊಡ್ಡ ಘಟನೆ ಅಂತೂ ಡಿಸೆಂಬರ್ದು ಆಗಲಿಲ್ಲ. ಇನ್ನು ನೆಕ್ಸ್ಟ್ 2023 ಬರಾಕತ್ತೈತಿ. ಏನೋ ಒಂದು ಸ್ವಲ್ಪ ಚಲೋ ಆದ್ರೆ ಸಾಕು, ನಮಗೂ ಚಲೋ ಆಗಲಿ ನಿಮಗೂ ಚಲೋ ಆಗಲಿ. ಈ ವಿಡಿಯೋ ಇಲ್ಲಿಗೆ ಮುಗಿಸಾಕತ್ತೀನಿ. ಏನೋ ನನಗೆ ಹೇಳಬೇಕನ್ಸಿದ್ದು ಹೇಳಿದೆ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ನಿಮಗೆ ಏನು ಅನಿಸ್ತೈತಿ ಅನ್ನೋದು ಒಂದು ಸ್ವಲ್ಪ ಕಮೆಂಟ್ ಸೆಕ್ಷನ್ನಾಗ ಬರೆದು ಕಳಿಸಿ.